ಇಲ್ಲಿ ಗೂಗಲ್ ಸರ್ಚ್ ಇದೆ ಅಲ್ಲಿ ಎಂ ಪರಿವರ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ ಎಂಟರ್ ಕೊಡಿದ ತಕ್ಷಣವೇ ನಿಮ್ಗೊಂದು ಪೇಜ್ ಓಪನ್ ಆಗ್ತದೆ ಅಂದರೆ ಎಂ ಪರಿವರ್ ಇಂದು ಲಿಂಕ್ ಸಿಗುತ್ತೆ ಫಸ್ಟ್ ಆಪ್ಷನ್ ಅದನ್ನು ಪ್ರೆಸ್ ಮಾಡಿ ಅದು ಪ್ರೆಸ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಈ ಆನ್ಲೈನ್ ಸರ್ವೀಸಲ್ಲಿ ವೆಹಿಕಲ್ ರಿಲೇಟೆಡ್ ಬ ಪ್ರೆಸ್ ಮಾಡಿ ಆ ಪ್ರೆಸ್ ಮಾಡಿದ ತಕ್ಷಣವೇ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ನಿಮ್ಮದು ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕು ನಂದು ಮ್ಯಾಂಗ್ಳೂರ್ ಆದ ಕಾರಣ ನಾನು ಮ್ಯಾಂಗ್ಳೂರ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಅಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ವಾಪಸ್ ಪ್ರೊಸೀಡ್ ಕೊಡಿ ಅಗೇನ್ ಇಲ್ಲೊಂದು ಆಪ್ಷನ್ ಬರ್ತದೆ ಪ್ರೊಸೀಡ್ ಕೊಡಿ ಅದಕ್ಕೂ ಪ್ರೊಸೀಡ್ ಕೊಡಿ ಇದಾದ ಮೇಲೆ ಇನ್ನೊಂದು ಪೇಜ್ ಓಪನ್ ಆಗ್ತದೆ ಸ್ಕ್ರೋಲ್ ಮಾಡಿ ಕೆಳಗಡೆ ಇಲ್ಲಿ ಆರ್ ಸಿ ಪರ್ಟಿಕ್ಯುಲರ್ ಅಂತ ಆಪ್ಷನ್ ಇದೆಯಲ್ಲ ನೋಡಿಲ್ಲಿದ್ದೆ ಅದಕ್ಕೆ ಪ್ರೆಸ್ ಮಾಡಿ ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣವೇ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ವೆಹಿಕಲ್ ಡೀಟೇಲ್ಸ್ ಆಗಬೇಕು ಮತ್ತು ಚಾಸಿಸ್ ಲಾಸ್ಟ್ ಫೈ ಡಿಜಿಟ್ ನಂಬರ್ ಆಗಬೇಕು ಅದು ನಿಮ್ಮದು ಆರ್ ಸಿ ಕಾರ್ಡಲ್ಲಿ ಇರ್ತದೆ ಆರ್ ಸಿ ಆರ್ ಎನಿ ಡಾಕ್ಯುಮೆಂಟಲ್ಲಿ ಅದು ಇರುತ್ತೆ ನೋಡಿ ಈ ಥರ ಪ್ರೊಸಿಡ್ ಕೊಡಬೇಕು ಪ್ರೊಸಿಡ್ ಕೊಟ್ಟ ತಕ್ಷಣವೇ ಇಲ್ಲಿ ಯೂಸಿಂಗ್ ಮೊಬೈಲ್ ಓ ಟಿ ಪಿ ಆ್ಯಂಡ್ ಯೂಸಿಂಗ್ ಆಧಾರ್ ಕಾರ್ಡ್ ಅಂತ ಎರಡು ಆಪ್ಷನ್ ಇದೆ ನಾನು ಮೊಬೈಲ್ ಒ ಟಿ ಪಿ ಅಂತ ಕೊಡ್ತೇನೆ ಮೊಬೈಲ್ ಒ ಟಿ ಪಿ ಕೊಟ್ಟ ತಕ್ಷಣವೇ ನಿಮಗೊಂದು ಒ ಟಿ ಪಿ ಜನ್ರೇಟ್ ಮಾಡಲಿಕ್ಕೆ ಒಂದು ಇನ್ನೊಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ನೀವು ಜನ್ರೇಟ್ ಒ ಟಿ ಪಿ ಅಂತ ಹೇಳಿದ್ದಾರೆ ಅದನ್ನು ಕ್ಲಿಕ್ ಮಾಡಿ ಅದ ತಕ್ಷಣ ನಿಮಗೆ ಇನ್ಬಾಕ್ಸಲ್ಲಿ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನೀವು ಕಾಪಿ ಮಾಡಿ ಕಾಪಿ ಮಾಡಿಬಿಟ್ಟು ಇಲ್ಲಿ ಎಂಟರ್ ಒ ಟಿ ಪಿ ಇದೆಯಲ್ಲ ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣನೇ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಯಾಕಂದರೆ ಟೆನ್ ರುಪೀಸ್ ಪೇ ಮಾಡಲಿಕ್ಕಿದೆ ಆರ್ ಟಿ ಓದವರಿಗೆ ಟೆನ್ ರುಪೀಸ್ ಈ ಏನು ಬೇಕು ನೋಡಿ ಆರ್ ಸಿ ಪರ್ಟಿಕ್ಯುಲರ್ಸ್ ಅದಕ್ಕೆ ಅವರು ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅದನ್ನು ನೀವು ಪೇಮೆಂಟ್ ಅಂತೆಲ್ಲ ಆಪ್ಷನ್ ಇದೆಯಲ್ಲ ಅದಕ್ಕೆ ಕ್ಲಿಕ್ ಕೊಡಿ ಇಲ್ಲಿ ಕನ್ಫರ್ಮ್ ಪೇಮೆಂಟ್ ಅಂತ ಕೊಡಿ ಅದಾದಮೇಲೆ ಇನ್ನೊಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ನೀವು ಖಜಾನೆ ಅಂತ ಆ ಆಪ್ಷನ್ ಕ್ಲಿಕ್ ಮಾಡಿ ಅಸೆಪ್ಟ್ ಟರ್ಮ್ ಆ್ಯಂಡ್ ಕಂಡೀಷನ್ ಕೊಟ್ಟು ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟ ನಿಮಗೆ ನಿಮಗೊಂದು ಇನ್ನೊಂದು ಪೇಜ್ ಓಪನ್ ಆಗ್ತದೆ ನೋಡಿ ಇದರಲ್ಲಿ ನೀವು ಪೇಮೆಂಟ್ ಸೆಲೆಕ್ಟ್ ಮಾಡ್ಬೋದು ಡೆಬಿಟ್ ಕಾರ್ಡ್ ಅಂತ ಯಾವುದು ಮಾಡ್ಬೋದು ನಾನು ಡೆಬಿಟ್ ಕಾರ್ಡ್ ಮಾಡ್ತೇನೆ ನೋಡಿ ಎರಡು ಆಪ್ಷನಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಬೋದು ಎಸ್ ಬಿ ಐ ಆರ್ ಈ ಐ ಸಿ ಐ ಸಿ ಅಂತ ಮತ್ತೆ ಕ್ಯಾಪ್ಚಾ ಹಾಕ್ಬಿಟ್ಟು ಇಲ್ಲಿ ರೈಟ್ ಕೊಟ್ಟು ಎರಡು ಆಪ್ಷನ್ ಇದೆ ಅಲ್ಲ ಅದನ್ನು ರೈಟ್ ಕೊಟ್ಬಿಟ್ಟು ಸಲ್ಲಿಸಿ ಕೊಡಿ ಅದಾದಮೇಲೆ ಒಂದು ಪೇಜ್ ಓಪನ್ ಆಗ್ತದೆ ಇದರಲ್ಲಿ ನಿಮಗೆ ಯಾವ ಥರ ಪೇಮೆಂಟ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ ನಾನು ನೋಡಿ ಡೆಬಿಟ್ ಕಾರ್ಡ್ ಇದೆ ನಾನು ಯು ಪಿ ಐ ಇದೆ ಅದ ಕಾರಣ ಯು ಪಿ ಐ ಸ್ವಲ್ಪ ಈಸಿ ಆಗ್ತದೆ ಇವಾಗ ಅದ ಕಾರಣ ನಾನು ಯು ಪಿ ಐ ಸೆಲೆಕ್ಟ್ ಮಾಡಿ ಇಲ್ಲಿ ಯು ಪಿ ಐ ಕ್ಯೂ ಆರ್ ಕೋಡ್ ಇದೆ ಅಲ್ಲ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಇದು ಸೆಲೆಕ್ಟ್ ಮಾಡಿದರೆ ನಿಮಗೊಂದು ಕ್ಯೂ ಆರ್ ಕೋಡ್ ಒಂದು ಸಿಗುತ್ತೆ ಅದನ್ನು ನೀವು ಡೈರೆಕ್ಟಾಗಿ ನಿಮ್ಮದು ಫೋನ್ಪೇ ಅವರು ಗೂಗಲ್ ಪೇಯಲ್ಲಿ ಇದೆಯಲ್ಲ ಅದರಲ್ಲಿ ಇದರಲ್ಲಿ ಸ್ ಅದರಲ್ಲಿ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಪೇ ಮಾಡ್ಬೋದು ಸ್ವಲ್ಪ ಈಸಿ ಆಗ್ತದೆ ಇಲ್ಲಾಂದರೆ ಡೆಬಿಟ್ ಕಾರ್ಡ್ ಆದರೆ ಆ ನಂಬರ್ ಆಗ್ತಾ ಇರಬೇಕು ಅದು ತುಂಬಾ ಕಷ್ಟ ಅದಕ್ಕೋಸ್ಕರ ಇದು ಕ್ಯೂ ಆರ್ ಕೋಡ್ ತುಂಬ ಈಸಿ ಆಗ್ತದೆ ನಂದೀಗ ನೋಡಿ ಪೇಮೆಂಟ್ ಆಯ್ತು ಇವಾಗ ಪೇಮೆಂಟ್ ಆದ ತಕ್ಷಣ ನಾನು ಟೆನ್ ರುಪೀಸ್ ಏನು ಪೇ ಮಾಡಿದೆ ನೋಡಿ ಅದಕ್ಕೆ ಇವರು ಆರ್ ಟಿ ಒದವರು ಒಂದು ಇದು ಕೊಡ್ತಾ ಇದ್ದಾರೆ ರೆಸಿಪ್ಟ್ ನೋಡಿ ಟೆನ್ ರುಪೀಸ್ ಟೆನ್ ರುಪೀಸ್ ಪೇ ಮಾಡಿದ್ದಕ್ಕೆ ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಆರ್ ಸಿ ಪರ್ಟಿಕ್ಯುಲರ್ಸ್ ಇದು ಆಪ್ಷನ್ ಇದೆ ಅಂದರೆ ನೋಡಿ ಪ್ರಿಂಟ್ ಆರ್ ಸಿ ಪರ್ಟಿಕ್ಯುಲರ್ ಸರ್ಟಿಫಿಕೇಟ್ ಅಂತ ಇದನ್ನು ಪ್ರೆಸ್ ಮಾಡಿದ ತಕ್ಷಣನೇ ನಿಮಗೆ ನಿಮಗೆ ಏನು ಬೇಕಿತ್ತು ನೋಡಿ ಆರ್ ಸಿ ಇದು ಪಿ ಡಿ ಎಫ್ ಫೈಲಲ್ಲಿ ಅದು ಇಲ್ಲಿ ಸಿಗುತ್ತೆ ಈ ಥರ ಬರುತ್ತೆ ಇದನ್ನು ನೀವು ಸೇವ್ ಮಾಡಿಕೊಂಡು ನಿಮ್ದು ಮೊಬೈಲೆಲ್ಲ ಲ್ಯಾಪ್ಟಾಪಲ್ಲ ಸೇವ್ ಮಾಡ್ಕೊಂಡು ಇಟ್ಕೊಳ್ಬೋದು ಮತ್ತು ಈ ಎಲ್ಲೋ ಬೋರ್ಡ್ ಯಾರೆಲ್ಲ ಯೂಸ್ ಮಾಡ್ತಿದ್ದಾರೋ ನೋಡಿ ಅವರಿಗೆ ಈ ಥರ ಇದ್ದರೆ ತುಂಬಾ ಒಳ್ಳೇದು ಯಾಕೆಂದರೆ ಕೆಲವೊಮ್ಮೆ ಆರ್ ಸಿ ಎಲ್ಲ ನಾವು ಮರ್ತು ಅಲ್ಲ ಬೇರೆ ಸ್ಟೇಟಿಗೆ ಹೋಗ್ಬೇಕಾದ್ರೆ ಈ ಇದನ್ನು ತೋರಿಸ್ಬಿಟ್ರೆ ಬಿಡ್ತಾರೆ ಅಂದರೆ ಗೋವಾಕ್ಕೆ ಹೋಗೋದಾದರೆ ಅಲ್ಲೆಲ್ಲ ತೋರಿಸ್ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ತುಂಬ ಡಾಕ್ಯುಮೆಂಟೇಶನ್ ಎಲ್ಲ ಇದೆ ಅಲ್ಲಿ ತೋರಿಸ್ಲಿಕ್ಕೆ ಅದನ್ನು ಈ ಥರ ನಿಮ್ಮದು ಕಾಪಿ ಇದ್ದರೆ ಅವರಿಗೆ ಇದು ಸಹ ಓಕೆ ಆಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು